ಚಿನ್ನದಂತಹ ಚಂದಾದಾರರಿಗೆ ವಿಶೇಷವಾದ ವೀಕ್ಷಕರಿಗೆ ರಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಒಂದು ವಿಶಿಷ್ಟವಾದ ಕಾರ್ಯಕ್ರಮ, ಯಾಕೆಂದರೆ ವಿಶಿಷ್ಟವಾದ ಒಂದು ಕಾರ್ಯಕ್ರಮ ಜರುಗಿದೆ. ಕೇಂದ್ರ ಮತ್ತು ರಾಜ್ಯದ ನಡುವಿನ ಒಂದು ಸಂಬಂಧದ ಒಂದು ರಾಜ್ಯಸಭಾ ಆಯ್ಕೆಯ ವಿಚಾರದಲ್ಲಿ ತುಂಬ ವಿಶೇಷವಾದ ಒಂದು ಕ್ರಮ ಜರುಗಿದೆ. ಆ ಕಾರಣಕ್ಕೆ ಒಂದು ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಬರೋದಕ್ಕೆ ಮುಂಚೆ ಒಂದು ಕರ್ನಾಟಕದ್ದೇ ಒಂದು ಉದಾಹರಣೆ ತಗೊಳ್ಳೋಣ ಅಂತಿದ್ದೀನಿ. ಕೆಲವೊಮ್ಮೆ ಹಲವು ಬಾರಿ ವ್ಯಕ್ತಿಗಳಿಗೆ ಪ್ರಶಸ್ತಿಗಳಿಂದ ಹೆಚ್ಚು ಮಾತ್ರವಾದದ್ದು ಲಭ್ಯವಾಗುತ್ತೆ. ಆದರೆ ಅಪರೂಪವಾಗಿ ವಿರಳವಾಗಿ ಪ್ರಶಸ್ತಿಗೆ ವ್ಯಕ್ತಿಗಳಿಂದ ಮಹತ್ತರವಾದ ಸ್ಥಾನ ಬರುತ್ತೆ, ಜನಪ್ರಿಯತೆ ಸಿಗುತ್ತೆ, ಅದು ಜನಮನ ತಲುಪುತ್ತೆ. ಆ ರೀತಿ ಹೇಳಬೇಕಂದ್ರೆ ಹಿಂದೆ ಒಂದು ಹಳೆಯ ಒಂದು ನಮ್ಮ ಇತಿಹಾಸದ ಪುಟಗಳನ್ನು, ಕರ್ನಾಟಕದ ಇತಿಹಾಸದ ಪುಟಗಳನ್ನ ತೆರೆದು ನೋಡಿದ್ರೆ ಅಣ್ಣಾ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದ ಸಂದರ್ಭವನ್ನು ನೆನೆಸಿಕೊಳ್ಳಿ. ಅವತ್ತು ಪದ್ಮಭೂಷಣ ಪ್ರಶಸ್ತಿಗೆ ಒಂದು ವಿಶೇಷವಾದ ಸ್ಥಾನಮಾನ, ಮುಂಚೆನೇ ವಿಶೇಷವಾದ ಸ್ಥಾನಮಾನ ಅದಕ್ಕಿದ್ದೇ ಇದೆ ಆ ಪ್ರಶಸ್ತಿಗೆ. ಆದರೆ ಕರ್ನಾಟಕದ ಮಟ್ಟಿಗೆ ಒಂದು ಹೆಚ್ಚು ಜನಮಾನ ತಲುಪ್ತು, ಹೆಚ್ಚು ಜನಪ್ರಿಯತೆ ಕೊಡ್ತು, ಅದು ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆ ಪ್ರಶಸ್ತಿಯನ್ನು ನೀಡಿದ ಸಂದರ್ಭದಲ್ಲಿ. ಈಗ ಒಂದು ವಾಸ್ತವದ ವಿಚಾರಕ್ಕೆ ಬರೋಣ ಅಂದರೆ, ಈಗ ಧರ್ಮಸ್ಥಳದ ಧಾರ್ಮಿಕ, ಸಾಮಾಜಿಕ, ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, ಸೇವಾ ಕೇಂದ್ರ, ಇದಿಷ್ಟು ಕ್ಷೇತ್ರಗಳಲ್ಲಿ ಸೇವೆಯನ್ನು, ಗಣನೀಯ ಸೇವೆಗಳನ್ನು ಸಲ್ಲಿಸುತ್ತಾ ಸಮಾಜಮುಖಿಯಾಗಿ ಬಂದಂತಹ ಶ್ರೀ 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 ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆಯವರನ್ನು ಕರ್ನಾಟಕದಿಂದ ರಾಜ್ಯಸಭೆಗೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದೆ. ವೀಕ್ಷಕರೇ, ಶ್ರೀ 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 ವೀರೇಂದ್ರ ಹೆಗ್ಡೆಯವರಿಗೆ ಹೆಗ್ಡೆಯವರು ರಾಜ್ಯಸಭೆಗೆ ನಾಮನಿರ್ದೇಶನವಾಗಿರತಕ್ಕಂಥ ವಿಚಾರಕ್ಕಾಗಿ ಅವರಿಗೆ ಸಮಸ್ತ ನಾಡಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ. ವೀರೇಂದ್ರ ಹೆಗ್ಡೆಯವರು ಒಂದಲ್ಲ ಎರಡಲ್ಲ ಹಲವು ಕ್ಷೇತ್ರಗಳಲ್ಲಿ, ಒಂದು ಸೇವಾ ಮನೋಭಾವದ ಉದ್ದೇಶ, ಮತ್ತೊಂದು ಧಾರ್ಮಿಕವಾದ ವಿಚಾರ, ಮತ್ತೊಂದು ಧರ್ಮ ಸಂರಕ್ಷಣೆ, ಸಾಮಾಜಿಕವಾಗಿ ಮತ್ತು ಗ್ರಾಮೀಣಾಭಿವೃದ್ಧಿ, ಮುಖ್ಯವಾಗಿ ಅವರದೇ ಹಲವು ಯೋಜನೆಗಳನ್ನ ನಿರಂತರ ಪರಿಶ್ರಮದಿಂದ ಮಾಡಿಕೊಂಡು ಬಂದಿದ್ದಾರೆ. ಯಾವುದೇ ಸ್ಥಾನಮಾನಗಳನ್ನು, ಪ್ರಚಾರಗಳನ್ನು ಇಷ್ಟಪಡದೆ ಅವರಾಯಿತು, ಅವರ ಒಂದು ಪರಿಶ್ರಮ ಆಯಿತು ಅಂಥೇಳಿ ಧರ್ಮಸ್ಥಳದ ಮಂಜುನಾಥನ ಕೃಪೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಅಂಥವ್ರು ಇವತ್ತು ನಮ್ಮ ಕೇಂದ್ರ ಸರ್ಕಾರದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಅಂದರೆ, ನಾಮನಿರ್ದೇಶನವಾಗಿದ್ದಾರೆ ಅಂದರೆ, ಅದು ನಿಜಕ್ಕೂ ಶ್ಲಾಘನೀಯವಾದ, ನೆಮ್ಮದಿಯ, ಅಭಿನಂದನೀಯವಾದಂತಹ ವಿಚಾರ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆ ಅವರ ಮನೋಭಾವನೆ ಆ ರೀತಿ ಒಂಥರ ಸಮಾಜಮುಖಿಯಾಗಿ ಅವರು ನಡ್ಕೊಂಬಂದಿರತಕ್ಕಂಥ, ಓಕೆ, ಇದು ಒಂದು ವಿಚಾರ. ಆದರೆ ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡು, ತಮಿಳ್ನಾಡಿನಲ್ಲಿ ಸಂಗೀತ ಸಾಗರದಲ್ಲೇ ಒಂದು ಸಂಗೀತ ಸುದೆಯನ್ನು ಹರಿಸಿದ, ಸಂಗೀತ ಸಾಮ್ರಾಜ್ಯದಲ್ಲಿ ಅಗ್ರವಾದ ಸ್ಥಾನವನ್ನು ಪಡೆದ, ಕಂಚಿನ ಕಂಠವನ್ನು ಪಡೆದ, ಸಂಗೀತ ನಿರ್ದೇಶನದಲ್ಲಿ ಒಂದು ಮಾಂತ್ರಿಕತೆಯನ್ನು ತಂದಂತಹ, ಸಂಗೀತ ಪ್ರೇಮಿಗಳಲ್ಲಿ ಶಾಶ್ವತವಾಗಿ ಉಳಿದಿರತಕ್ಕಂತಹ ಇಳೆಯರಾಜ ಅವರು ಕೂಡ ರಾಜ್ಯಸಭೆಗೆ ನಾಮನಿರ್ದೇಶನವಾಗಿದ್ದಾರೆ ಕೇಂದ್ರ ಸರ್ಕಾರದಿಂದ. ಇಳೆಯರಾಜ ಅವರ ಗಾಯನ, ಅವರ ಸಂಗೀತದ ಲಯ, ಎಲ್ಲ ಭಾಷೆಗಳಿಗೂ ತೂಗುವಂತಹ ಆಯಾ ಲಯಬದ್ಧವಾದ ಗಾನಸುದೆ, ಅದು ಸಮಸ್ತ ಭಾರತೀಯರಲ್ಲಿ ಕರ್ಣಗಳಲ್ಲಿ ಯಾವತ್ತೂ ಸುಲಲಿತವಾಗಿ ಆ ಹಿತವಾದ ಭಾವ, ಸಂಗೀತದ ಭಾವ, ಆ ಭಾವದ ಸೆಲೆ ನಿರಂತರವಾಗಿ ಇರುತ್ತೆ. ಓಕೆ, ನಮ್ಮ ದಕ್ಷಿಣ ಭಾರತದ ಎರಡು ರಾಜ್ಯಗಳಾಯಿತು, ಕರ್ನಾಟಕ ಮತ್ತು ತಮಿಳುನಾಡು. ಕರ್ನಾಟಕದಿಂದ ಶ್ರೀ 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 ವೀರೇಂದ್ರ ಹೆಗ್ಡೆಯವರು, ತಮಿಳುನಾಡಿಂದ ಸಂಗೀತ ನಿರ್ದೇಶಕ, ಸಂಗೀತ ಮಾಂತ್ರಿಕ ಇಳೆಯರಾಜ ಅವರು.
ಇನ್ನೆರಡು ರಾಜ್ಯಗಳು ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದಿಂದ ಕತೆಗಾರರಾದಂತಹ ವಿಜಯೇಂದ್ರ ಪ್ರಸಾದ್ ರವರಿಗೆ ಅವರನ್ನು ರಾಜ್ಯಸಭೆಗೆ ಕೇಂದ್ರ ಸರ್ಕಾರ ನಾಮನಿರ್ದೇಶನವನ್ನಾಗಿ ಮಾಡಿದೆ. ಅಕ್ಷರಗಳ ಮೂಲಕ, ಪಾತ್ರಗಳ ಮೂಲಕ, ಕಥೆಯ ಲಯದ ಮೂಲಕ ಅದ್ಭುತವಾದ ಕಥೆಗಳನ್ನು ಬರೆಯುತ್ತಿದ್ದಂತಹ ವಿಜಯೇಂದ್ರ ಪ್ರಸಾದ್ ರವರು ಭಾರತೀಯ ಜನಪ್ರಿಯ ನಿರ್ದೇಶಕರೆನಿಸಿಕೊಂಡಿರತಕ್ಕಂತಹ ಕರ್ನಾಟಕದ ಮೂಲದವರಾದ ರಾಯಚೂರಿನವರಾದ ರಾಜಮೌಳಿಯವರ ತಂದೆ ಯಾರು? ವಿಜಯೇಂದ್ರ ಪ್ರಸಾದ್ ರವರು. ಬಾಹುಬಲಿಯಂತಹ ಕಥೆಯನ್ನೇ ಒಂದು ಸುದೀರ್ಘವಾಗಿ ನೆನಪಿನಲ್ಲಿ ಉಳಿತಕ್ಕಂಥ ಪಾತ್ರಗಳನ್ನು ಸೃಷ್ಟಿಸಿದ ವಿಜಯೇಂದ್ರ ಪ್ರಸಾದ್ ರವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿರೋದು ನಿಜಕ್ಕೂ ಅಭಿನಂದನೀಯ. ಒಂದು ಅದ್ಭುತವಾದ ಚಿತ್ರ ಮೂಡಿ ಬರಬೇಕಂದ್ರೆ ಮೊದಲು ಅದು ಹಾಳೆಯ ಮೇಲೆ ಲೇಖನಿಯಿಂದ, ಲೇಖನಿಯ ಶಾಯಿಯಿಂದ, ಕಥೆಗಾರನ ಕೈಯಿಂದ ರೂಪುಗೊಳ್ಳಬೇಕು. ಅದೇ ಆರಂಭಿಕ ಘಟ್ಟ. ಹಾಗೆ ಹಾಳೆಗಳ ಮೇಲೆ ಮೂಡಿ ಬರುವ ಪಾತ್ರಗಳು, ಸನ್ನಿವೇಶಗಳು, ಸಂದರ್ಭ ಸನ್ನಿವೇಶಗಳು ಎಲ್ಲವೂ ದೃಶ್ಯಗಳಾಗುತ್ತೆ. ಕಥೆಗಾರನ ಕಥೆಯನ್ನು ಹಿಡಿದು ನಿರ್ದೇಶಕ ನಿರ್ದೇಶನವನ್ನು ಮಾಡುತ್ತಾನೆ. ಕಥೆಯ ಮೂಲಕ, ಕಥೆಯ ಮೊದಲೇ ಆರಂಭಿಕ ಘಟ್ಟವೇ ಕಥೆ, ಅನಂತರ ಚಿತ್ರಕಥೆ, ಅನಂತರ ಚಿತ್ರೀಕರಣ. ಅಂತಹ ಒಂದು ಸಾಧನೆಗಳ ಅಡಿಪಾಯವಾಗಿರ್ತಕ್ಕಂತಹ ಚಿತ್ರಕಥೆ ಒಂದು ವೃತ್ತಿಯಲ್ಲಿರ್ತಕ್ಕಂಥ ವಿಜಯೇಂದ್ರ ಪ್ರಸಾದ್ ರವರಿಗೆ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಅವರು ಸಹ ಅಭಿನಂದನಾರ್ಹರು. ನಾಲ್ಕನೆಯ ರಾಜ್ಯ, ದಕ್ಷಿಣ ಭಾರತದ ನಾಲ್ಕನೆಯ ರಾಜ್ಯಕ್ಕೆ ಈಗ ಬರೋಣ. ಅದು ದೇವರ ನಾಡು ಎಂದು ಕರೆಯಲ್ಪಡುವಂತಹ ಕೇರಳ ರಾಜ್ಯ. ಕೇರಳ ರಾಜ್ಯದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದಂತಹ, ಹಚ್ಚ ಹಸಿರಾಗುವಂಥ ದಾಖಲೆಗಳನ್ನು ನಿರ್ಮಿಸಿರ್ತಕ್ಕಂತಹ ಪಿಟಿ ಉಷಾರವರು. ಓಟದಲ್ಲಿ ದಾಖಲೆಗಳನ್ನು ನಿರ್ಮಿಸಿ ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾ ಭಾಷ್ಯವನ್ನು ಬರೆದಂತಹ ಪಿಟಿ ಉಷಾರವರವರನ್ನು ಸಹ ರಾಜ್ಯಸಭೆಗೆ ಆಯ್ಕೆ ಮಾಡಿದೆ ಕೇಂದ್ರ ಸರ್ಕಾರ, ನಾಮನಿರ್ದೇಶನವನ್ನು ಮಾಡಿದೆ. ಓಟದ ಕ್ಷೇತ್ರದಲ್ಲಿ ಮಿಂಚಿನಂತೆ ಸಂಚರಿಸಿ ಹಲವು ದಾಖಲೆಗಳನ್ನು ನಿರ್ಮಿಸಿದಂತಹ ಪಿಟಿ ಉಷಾ ಅವರು ಕೇರಳ ರಾಜ್ಯದಿಂದ ಆಯ್ಕೆ ಆಗಿದ್ದಾರೆ. ಆಕೆ ಕೂಡ, ಆ ಹೆಣ್ಣುಮಗಳು ಕೂಡ ಅಭಿನಂದನಾರ್ಹರು. ಒಟ್ಟಾರೆ ಭಾರತದ ದಕ್ಷಿಣ ಭಾರತ ಅಂದರೆ ಭಾರತದ ದಕ್ಷಿಣ ವಿಭಾಗದಲ್ಲಿ ಕರ್ನಾಟಕದಿಂದ ಶ್ರೀ 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 ವೀರೇಂದ್ರ ಹೆಗ್ಡೆಯವರು, ತಮಿಳುನಾಡಿನ ಸಂಗೀತ ಸಾಮ್ರಾಟ ಇಳೆಯರಾಜವರವರು, ಆಂಧ್ರ ಪ್ರದೇಶದಿಂದ ಕಥೆಗಾರರಾದ ವಿಜಯೇಂದ್ರ ಪ್ರಸಾದ್ ರವರು ಮತ್ತು ಕೇರಳದಿಂದ ಓಟಗಾರ್ತಿ ಪಿಟಿ ಉಷಾರವರು, ಇಷ್ಟೂ ಜನರನ್ನು ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ನಾಮನಿರ್ದೇಶನದಿಂದ ಆಯ್ಕೆ ಮಾಡಿದ್ದಾರೆ. ಒಟ್ಟಾರೆ ಈ ವಿಚಾರಕ್ಕೆ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಾದ ಮೋದಿಯವರು, ಅವರ ಸಂಪುಟ, ಒಟ್ಟಾರೆ ಕೇಂದ್ರ ಸರ್ಕಾರ ಕೂಡ ಅಭಿನಂದನಾರ್ಹರು. ಇವರಿಗೆ ದಕ್ಷಿಣ ಭಾರತದ ಸಮಸ್ತ ಜನತೆಯಿಂದ ಕೃತಜ್ಞತೆ, ಅಭಿನಂದನೆಗಳು ಸಹ ಸಲ್ಲಬೇಕಾಗಿದೆ. ಈ ರೀತಿ ಗಣ್ಯರನ್ನು ಗುರುತಿಸುವಂತಹ ಕೆಲಸ ಕೇಂದ್ರ ಸರ್ಕಾರದಿಂದ ಇನ್ನೂ ನಿರಂತರವಾಗಿ ಸಾಗಲಿ ಅನ್ನೋದು ರಾನ್ಯೂಸ್ನ ಅಭಿಲಾಷೆ. ಇಷ್ಟೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ರಾಪ್ರವೀಣ್.